ಸೇರಿರುವಂಥ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಹಿಂಗಾರು ಬೆಳೆಯಲ್ಲಿ ನೀವೆಲ್ಲರೂ ಕೂಡ ಚೆಲ್ಲಬೇಕು, ಆ ಬೆಳೆಯನ್ನು ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ರೈತರಿಗೆ ರೀಚ್ ಆದ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿ ಇವತ್ತೆಲ್ಲ ಒಳ್ಳೆಯನ್ನು ಇಲ್ಲಿ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅದು ತುಂಬ ನಿಜವಾಗ ಹೇಳಬೇಕಂದ್ರೆ ಖುಷಿಯಾಗುತ್ತೆ. ಯಾಕಂತಂದರೆ ಜನದ ಇನ್ವಾಲ್ವ್ಮೆಂಟ್ಗಿಂತ ಇವತ್ತು ಗ್ರಾಮ ಪಂಚಾಯತ್ ಇನ್ವಾಲ್ವ್ಮೆಂಟ್ ಆಗಿದೆಯಲ್ಲ, ಅದು ನಿಜವಾಗ್ಲೂ ನಮ್ಮ ಖುಷಿ ತರಬಹುದು. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ವೇದಿಕೆ ಮೇಲಿದ್ದಾರೆ, ಉಪಾಧ್ಯಕ್ಷರು ವೇದಿಕೆ ಮೇಲಿದ್ದಾರೆ, ಸದಸ್ಯರು ವೇದಿಕೆ ಮೇಲಿದ್ದಾರೆ, ಮತ್ತು ನಮ್ಮ ಪಿ ಡಿ ಓ ಸರ್ಗಳೆಲ್ಲ ವೇದಿಕೆ ಮೇಲಿದ್ದಾರೆ. ಇವರೆಲ್ಲ ಕೂಡ ನಿಜವಾಗ್ಲೂ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತು ಇದೇ ರೀತಿಯಾಗಿ ನಮ್ಮ ಪ್ರಭಾಕರ್ ಸರ್ ಏನು ಸಾವಿರ ಕೃಷಿ ತಜ್ಞರು ಅಂತ ನಾವು ಕರಿಬೋದು. ನೈಸರ್ಗಿಕವಾಗಿ ಯಾವ ರೀತಿ ಕೃಷಿ ಮಾಡ್ಬೋದು, ಗೊಬ್ಬರ ಇಲ್ಲದೆ ರಾಸಾಯನಿಕಗಳನ್ನು ಬಳಸದೆ ಮದ್ದು ಅದನ್ನೆಲ್ಲ ಬಳಸದೆ ನಾವು ಯಾವ ರೀತಿ ಕೃಷಿ ಮಾಡ್ಬೋದು ಅನ್ನೋದನ್ನು ನಮ್ಮ ಪ್ರಭಾಕರ್ ಸರ್ ಅವರು ನಿಜವಾಗ್ಲೂ ಹೇಳ್ಕೊಡ್ತಾರೆ. ಅವ್ರ ಹತ್ರ ಬೇಕಾದ್ರೆ ಯಾರು ಬೇಕಾದರೂ ಕಲಿಬೋದು. ಸೊ ಅದಿರಲಿ. ಸೊ ಏನಪ್ಪ ವಿಶೇಷ ಅಂತಂದರೆ ಇವತ್ತು ಈ ವರ್ಷ ಮುಂಗಾರು ತುಂಬ ಕೈ ಕೊಟ್ಟಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಈಗಾಗಲೇ ಸಹ ಕೂಡ ಹೇಳಿದ್ದಾರೆ ಮುಂಗಾರು ಮಳೆ ಏನು ಮಳೆ ಎಲ್ಲ ಕೈ ಕೊಡ್ತು. ಇವಾಗ ಅದರಲ್ಲಿಲ್ಲ ಅಂತಂದ್ರೆ ಇದರಲ್ಲಾದರೂ ತಗೋಬೇಕಲ್ಲ, ಹಿಂಗಾರಲ್ಲಾದರೂ ನಾವೇನಾದರೂ ಬೆಳ್ಕೋಬೇಕು. ಅದು ಮೇವಾಗಿರ್ಬೋದು ಅಥವಾ ಏನು ಕಾಳಾಗಿರ್ಬೋದು, ಬಿತ್ತನೆ ಕಾಳಾಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದನ್ನು ಪಡ್ಕೊಳ್ಳಿಕ್ಕೆ ನಾವೀಗ ಏನು ಮಾಡಿದ್ವಿ, ಈ ಸಮಯಕ್ಕೆ ಅನುಗುಣವಾಗಿ ಈ ವಾತಾವರಣಕ್ಕೆ ಅನುಗುಣವಾಗಿ ಏನು ಕೊಡ್ಬೋದು ಅಂತಂದರೆ ಹುರುಳಿ ಕೊಡ್ಬೋದು ಅಂತ ಆಲೋಚನೆ ಮಾಡಿ ಹುರುಳಿಯನ್ನು ನಾವು ಇವತ್ತು ತಗೋಬಂದಿದ್ದೀವಿ. ಯಾರೆಲ್ಲ ಇವತ್ತು ತಗೊಳ್ತಿರೋ ದಯವಿಟ್ಟು ಇದನ್ನೆಲ್ಲ ನೀವು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು ಅದರಿಂದ ಬೆಳೆ ಬೆಳ್ಕೊಂಡು ಹಸುಗಳಿಗೆ ಪ್ರಾಣಿಗಳಿಗೆ ನೀವು ಸಾಕು ಪ್ರಾಣಿಗಳಿಗೆ ಅದೆಲ್ಲ ಮೇವನ್ನು ನೀವು ಪಡ್ಕೊಂಡು ಅದು ಅದರಲ್ಲಿ ಬರುವಂಥ ಒಂದು ಇಳುವರಿ ಕೂಡ ಆಗಿರ್ಬೋದು ಅದನ್ನು ನೀವು ಬಳಸ್ಕೊಂಡು ಮುಂದಿನ ಪೀಳಿಗೆ ಕೂಡ ನೀವು ಉಳಿಸ್ಕೋಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಕೃಷಿ ವಿಭಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇವತ್ತು ನಾವೇನಿಲ್ಲಿ ಸೇರಿದ್ವಿ. ನಿಜವಾಗ್ಲೂ ನಾನು ಪ್ರಭಾಕರ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಈ ಕಾರ್ಯಕ್ರಮವನ್ನು ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ಅದೆಲ್ಲ ಅರೇಂಜ್ಮೆಂಟ್ ಮಾಡಿಸಿ ಬ್ಯಾಗ್ಸ್ ಎಲ್ಲ ಫಿಲ್ ಮಾಡಿದ್ರೆ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಮತ್ತು ಎಲ್ಲ ತಿಂಬಾಪನಹಳ್ಳಿ ಎಲ್ಲ ಗ್ರಾಮ ಪಂಚಾಯತಿ ಇಂದ ಬಂದಿರುವಂಥ ಎಲ್ಲ ಗ್ರಾಮಸ್ಥರಿಗೆಲ್ಲ ಕೂಡ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವೇನು ಇವತ್ತು ಹುರುಳಿ ಕಾಳು ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಒಂದು ವಿಶೇಷ ಚೇತನರು ಅಥವಾ ವಿಕಲಚೇತನರು ಮತ್ತು ವಯೋ ವೃದ್ಧರು ಏನಿದ್ದೀರಿ ಅವ್ರಿಗೂ ಕೂಡ ಸ್ವಲ್ಪ ಬೆಡ್ಶೀಟನ್ನು ಕೊಡೋಣ, ಇನ್ನೇನು ಚಳಿಗಾಲ ಬರುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ನಾವು ಸ್ವಲ್ಪ ಬೆಡ್ಶೀಟ್ಸನ್ನು ಹೊದಿಕೆಗಳನ್ನು ನಾವು ತಗೊಬಂದಿದ್ದೀವಿ. ಸೊ ಅದೆಲ್ಲ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನಾನು ಮನವಿ ಮಾಡೋದು ಇಷ್ಟೇ, ಈಗ ಎಲ್ಲ ಪಂಚಾಯತಿ ಅಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲ ಕೂಡ ಇಲ್ಲೆಲ್ಲ ಆಸೀನರಾಗಿದ್ದಾರೆ. ನೀವೆಲ್ಲ ಬಯಸಿದರೆ ನಿಮಗೆಲ್ಲ ಏನೆಲ್ಲ ಸೌಕರ್ಯಗಳು ಬೇಕು ಅವರೆಲ್ಲ ಸದಾ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಯಾಕಂದರೆ ಎಲ್ಲ ಒಂದು ಯಂಗ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳೇ ಆಗಿದ್ದಾರೆ. ಸೊ ಅವರು ಕೂಡ ಇದರಲ್ಲಿ ಕಾಳಜಿ ಇರುವಂಥವ್ರು ಆಗಿದ್ದಾರೆ. ಅದೆಲ್ಲ ಅದಕ್ಕೋಸ್ಕರ ನಾನೆಲ್ಲ ಎಲ್ಲ ತಾಯಂದ್ರಲ್ಲೆಲ್ಲ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೇನಾದರೂ ಅವಶ್ಯಕತೆ ಇದ್ದಾಗ ದಯವಿಟ್ಟು ಪಿ ಡಿ ಓ ಸರ್ನು ಸರ್ನ ಮತ್ತು ಅಧ್ಯಕ್ಷನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಹಕಾರವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ, ಮತ್ತು ಸರ್ಕಾರದಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ. ಪಂಚಾಯತಿ ಆಗಿರ್ಬೋದು ಅಥವಾ ಅದಕ್ಕಿಂತ ಮೇಲ್ಪಟ್ಟಂಥ ಸರ್ಕಾರಗಳು ಕೂಡ ಆಗಿರ್ಬೋದು, ಕೃಷಿ ಇಲಾಖೆಗಳಾಗಿರ್ಬೋದು, ಅದನ್ನು ಪದೇ ಪದೇ ಅದಕ್ಕೆ ಮಾನಿಟರ್ ಮಾಡುವಂಥ ಒಂದು ಇಲಾಖೆಗಳಿದ್ದಾವೆ, ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳು, ಇದೆಲ್ಲ ಗಮನಿಸಬೇಕು. ಮುಂಗಾರು ಮಳೆ ಹಿಂಗಾರು ಮಳೆ ಅದೆಲ್ಲ ಗಮನಿಸಿ, ಈಗ ಮಳೆ ಇಲ್ಲ, ಹಿಂಗಾರು ಮಳೆಯಲ್ಲಿ ಏನಾದರೂ ರೈತರಿಗೆ ಏನಾದರೂ ಕೊಟ್ಟು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಸರ್ಕಾರ ಕೂಡ ಮಾಡಬೇಕಾಗುತ್ತೆ ಅಥವಾ ಕೃಷಿ ಇಲಾಖೆಗಳು ಕೂಡ ಮಾಡಬೇಕಾಗುತ್ತೆ. ಮಾಡಿ ಅಂತ ಈ ವೇದಿಕೆ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದರ ಜೊತೆಗೆ ಎಲ್ಲ ಏನು ಸೇರಿದರೆ ಇದೆಲ್ಲ ದಯವಿಟ್ಟು ನೀವು ಉನ್ನತ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಅದನ್ನು ಏನು ಟೈಮ್ ಸರಿಯಾಗಿ ನೆಲಕ್ಕೆ ಹಾಕಿ ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಇನ್ನೂ ಈ ಒಂದು ಈಗ ಈ ಸಾರ್ ಅವ್ರು ಹೇಳ್ತಾ ಇದ್ರು, ಇದಲ್ಲದೆ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಲಕ್ಕಲ್ಲಿ ಸೇರಿಸುವ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವಂತೆ ಏನೆಲ್ಲ ಲಿಸ್ಟ್ ಇದೆ ದಯವಿಟ್ಟು ನೀವು ಕೊಡಿ ಸರ್. ಅದಕ್ಕೂ ಮೊದಲು ಏನಂತಂದರೆ ನಿಜವಾಗ್ಲೂ ನಾನು ನಿಮಗೆ ಅಭಿನಂದನೆ ತಿಳಿಸ್ಬೇಕಾಗುತ್ತೆ. ಯಾವ ವಿಷಯಕ್ಕಂತಂದರೆ ಒಬ್ಬ ಸಾಧಾರಣ ಪಂಚಾಯತಿ ಅಧಿಕಾರಿಗಳು ಮುಂದೆ ಬಂದು ಈಗ ಏನು ಸರ್ಕಾರಿ ಶಾಲೆಗಳ ಬಗ್ಗೆ ಆಸಕ್ತಿ ತೋರ್ತಿದ್ರಲ್ಲ, ನಿಜವಾಗ್ಲೂ ಅದಕ್ಕೆ ಶ್ಲಾಘನೆಯನ್ನು ನಾವು ವ್ಯಕ್ತಪಡಿಸ್ಬೇಕಾಗುತ್ತೆ. ಸೊ ಯಾಕಂತಂದರೆ ಶಾಲೆಗಳಲ್ಲಿ ಇರುವಂಥ ಒಂದು ಟೀಚರ್ಸ್ ಆಗಿರ್ಬೋದು, ಅವರ ಒಂದು ಇಂಟ್ರೆಸ್ಟ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಯಾವತ್ತಾದರೂ ಕೂಡ ನಾವೇನಾದರೂ ಸಪೋರ್ಟ್ ಮಾಡಬೇಕಂತಂದರೆ ಸುಮ್ಮನೆ ಎಲ್ಲೋ ಒಂದತ್ರ ಫೋನ್ ಮಾಡಿಬಿಟ್ಟು
ಸರ್ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಕೊಡೋಕ್ಕಾಗೋದಿಲ್ಲ. ಅವ್ರು ಪದೇ ಪದೇ ಅವ್ರ ಆಸಕ್ತಿ ತೋರಿಸ್ಬೇಕು, ಅವ್ರ ಪರವಾಗಿ ನೀವೇ ತೋರಿಸ್ಬಿಟ್ಟಿದ್ರಲ್ಲ ನಿಜವಾಗ್ಲೂ. ಅದಕ್ಕೋಸ್ಕರ ನೀವು ಆಲೋಚನೆ ಮಾಡಿ ಅದೆಲ್ಲ ಲಿಸ್ಟ್ ಕಲೆಕ್ಟ್ ಮಾಡಿ ಏನು ಬೇಕು ಅನ್ನೋದನ್ನು ಆದಷ್ಟು ಬೇಗ ನಾವು ಇದೇ ಹೆಡ್ ಕ್ವಾರ್ಟರಲ್ಲಿ ಮಾಡೋ ಥರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ. ಆಮೇಲೆ ಬರೀ ಹಿಂಗಾರಕ್ಕೆ ನಾವು ನಿಲ್ಲೋದಿಲ್ಲ, ಮತ್ತೆ ಮುಂಗಾರು ಬರ್ತೀವಿ, ಇನ್ನು ಕೃಷಿ ಚಟುವಟಿಕೆಗಳು ಕೂಡ ನಾವು ಜೊತೆ ಸೇರ್ತೀವಿ. ಯಾರಾದರೂ ಬಡ ರೈತರು ಇದ್ದರೆ, ತುಂಬ ಬಡ ರೈತರಿದ್ದರೆ ಅವ್ರಿಗೆ ನಿಜವಾಗ್ಲೂ ವ್ಯವಸಾಯದ ಮೇಲೆ ತುಂಬ ಆಸಕ್ತಿ ಇದ್ದು ಸಾಧನ ಸಲಕರಣೆಗಳೇನಾದರೂ ಬೇಕಂದ್ರೂ ಕೂಡ ನಾವು ಸಹಾಯ ಮಾಡೋದ್ರಲ್ಲಿ ಹಿಂಜರಿಯೋದಿಲ್ಲ ಅನ್ನೋದನ್ನು ನಾನು ಈ ವೇದಿಕೆ ಮುಖಾಂತರ ನಿಮ್ಮ ಒಂದು ವ್ಯವಸಾಯ ನಿಮ್ಮ ಆರ್ಥಿಕ ಸಾಮಾಜಿಕ ಪ್ರತಿಯೊಂದರಲ್ಲೂ ಕೂಡ ನೀವು ಅದರಿಂದ ಉದ್ಧಾರ ಆಗೋ ರೀತಿಯಲ್ಲಿ ನೀವೇನಾದರೂ ವ್ಯವಸಾಯವನ್ನು ಕೈಗೆತ್ತಿಕೊಂಡಿದ್ದೇ ಆದರೆ ಅದಕ್ಕೆ ಸದಾ ನಾವು ಸಪೋರ್ಟ್ ಇರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ನಿಮಗೆಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಬರೀ ಏನೋ ಒಂದು ಚೆಲ್ಲಬೇಕಲ್ಲ ಬಿಟ್ಬಿಡ್ಬೇಕಲ್ಲ ಅನ್ನೋದನ್ನು ಬಿಟ್ಟು ಕೃಷಿಯನ್ನೇ ನಂಬಿಕೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತೇನು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ಕೃಷಿಯೇ ಈ ದೇಶದ ಬೆನ್ನೆಲುಬು. ನೀವಿಲ್ಲ, ನೀವು ದುಡ್ದಿಲ್ಲ, ನೀವು ಬೆಳೆದಿಲ್ಲ ಅಂತಂದರೆ ನಾವೇನು ತಿನ್ನೋಕ್ಕಾಗೋದಿಲ್ಲ. ಇವತ್ತೇನಾಗ್ತಿದೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಏನಂತಂದರೆ ಪ್ರತಿಯೊಬ್ಬರು ಜಮೀನು ತೊಗೊಳ್ತಾ ಇದ್ದರೆ ಲೇಔಟ್ಗಳು ಮಾಡ್ತಿದ್ದಾರೆ, ಕಾರ್ಗಳು ತೊಗೊಳ್ತಿದ್ದಾರೆ, ಒಳ್ಳೆ ಒಳ್ಳೆ ಕಾರ್ಸ್ ತೊಗೊಂಡು ತಿರುಗಾಡ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ಬಿಲ್ಡಿಂಗ್ಸ್ ಎಬ್ಬಿಸಿದ್ದಾರೆ, ಬಾಡಿಗೆಗಳು ಕೊಡ್ತಿದ್ದಾರೆ. ಪ್ರತಿಯೊಂದು ನೀಡ್ಸ್ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ, ವಾಂಟ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಹೊರತು ಕೃಷಿಗೆ ಯಾರು ಇಂಟ್ರೆಸ್ಟೇ ತೋರಿಸ್ತಿಲ್ಲ. ಅದಕ್ಕೆ ಮಳೆ ಹಿಂದೆ ಹೋಗಿದೆ ಅಂತ ಅನ್ಸುತ್ತೆ ಸರ್. ಸೊ ಹಾಗಾಗಿ ನಾವು ನಮಗೆ ಬಿಲ್ಡಿಂಗು ಇರೋದಿಲ್ಲ, ಕಾರು ಇರೋದಿಲ್ಲ, ಗೋಲ್ಡ್ ಮೇಲೆ ನೀವು ಎಷ್ಟೇ ಕೋಟಿಗಟ್ಟಲೆ ಹಾಕಿದ್ರು ಕೂಡ